ನಮ್ಮ ಏನಪ್ಪ ಅಂತಂದ್ರೆ ಆ ಶಾಸಕ ಮಹಾಂತೇಶ್ ಕೌಸಲ್ಗಿ ಇವರಿಂದ ಬೈಲುಗಳು ಶಾಸಕರು ಅವರು ಸಹಿತ ಹೇಳ್ತಾರೆ ಹತ್ತಿ ಬೆಳೀತದಪ್ಪ ನಮ್ಮಲ್ಲೇ ಅದು ಹೆಚ್ಚು ಬೆಳೀರಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಮಾರ್ಕೆಟ ರೈತರಿಗೆ ಸಿಗಲಿ ಅಂತ ಎಲ್ಲಿ ಮಾತಾಡಿದರು, ಅದು ಎಮ್ ಎಸ್ ಪಿ ಅದಕ್ಕೆ ಮಾಡ್ರಿ ಅಂತ ಎಲ್ಲಿ ಹೇಳಿದರು, ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಅದಕ್ಕಾಗಿ ಈ ಮಾತನ್ನು ಇವತ್ತು ನಾನು ಅನಿವಾರ್ಯವಾಗಿ ಇದನ್ನು ಮಾತಾಡಬೇಕಾಗಿದೆ. ಜಾನುವಾರು ಜಾತ್ರೆ ಐತಿ, ಕೃಷಿ ಮೇಳ ಐತಿ, ಕೃಷಿ ವಿಜ್ಞಾನಿಗಳು ಬಂದಿದ್ದಾರೆ, ಅನೇಕ ಜಂಗಮರು ಬಂದಿದ್ದಾರೆ, ಅದು ಸ್ವಾಮೀಜಿಯವರು ಬಂದಿದ್ದಾರೆ, ಅವರೆಲ್ಲರೂ ಈ ರೈತರ ಬಗ್ಗೆ ನೀವು ನಿಜವಾಗಿಯೂ ಕೇಳ್ಕೊಳ್ಳಿದ್ರೆ ಇದನ್ನು ಹೇಳುವಂಥ ವಿಷಯ ಅಂದರೆ ಇವತ್ತು ಇಲ್ಲಪ್ಪ ಅವ್ರು ಮಾರ್ಕೆಟ್ ಕೊಡ್ರಿ, ಅವ್ರು ಬೆಳೆದ ಬೆಳೆಗೆ ಮಾರ್ಕೆಟ್ ಕೊಡ್ರಿ, ಬೆಲೆ ಕೊಡ್ರಿ ಅಂತೇಳಿ. ಅದ್ರ ಜೊತೆ ಕಬ್ಬಿಗೆ ಬೆಳೆಗಾರರಿಗೆ ಕಬ್ಬು ಕೊಡೋರಿಗೆ ಹೇಳಬೇಕಾಗಿದೆ ಅವ್ರ ಬಿಲ್ ಲಘು ಕೊಡ್ರಿ 15 ದಿವಸ ಒಳಗೆ ಅಂತೇಳಿ. ಅಂದಾಗ ರೈತ ಉಳಿಲಿಕ್ಕೆ ಸಾಕ್ತದೆ. ಇಲ್ಲಾದ್ರೆ ಈಗ ಬೆಳೆದು ಬೆಳೆದು ಕಬ್ಬ ಈಗ ಬೆಳೀತಾರೆ, ಇನ್ನೊಂದು 6 ತಿಂಗಳು ಬಿಟ್ಟು ಬಿಲ್ಲು ಬರ್ತದೆ, ಅಲ್ಲಿವರೆಗೆ ಪಾಪ ಅವ್ನು ಏನು ಮಾಡಬೇಕು? ರೈತ ತನ್ನ ವಸ್ತುವನ್ನು ಕೊಟ್ಬಿಟ್ಟಿರ್ತಾರೆ, ಕೊಟ್ಬಿಟ್ಟು ಮತ್ತು ಹದಿ ಕಾಯ್ಬೇಕು, ಮತ್ತು ಅಲ್ಲಾಡಬೇಕು, ಚಪ್ಪಲು ಹರ್ಕೋಬೇಕು. ಇದು ಕಬ್ಬಿಂದ ಆದ್ರೆ ಇನ್ನೊಂದು ಬೆಳೆಗಳ ಬಗ್ಗೆ ಏನು ಮಾತಾಡೋಗಿಲ್ಲ. ಅಡ್ಮಿಷನ್ ಕಾನೂನು ಇರೋದು, ಡಿ ಸಿ ಗೆ ಕಂಪ್ಲೇಂಟ್ರೆ ಮಾಡ್ಬೋದು, ಇಲ್ಲ ನಮ್ಮ 10 ದಿವಸ ಕೊಟ್ಟಿಲ್ಲರಿ ನಾವು ಬಿಲ್ ಹೋಗಿದ್ದೀವಿ ಅಂತೇಳಿ. ಇಲ್ಲಿ ಯಾರು ಕಂಪ್ಲೇಂಟ್ ಮಾಡೋರಿದ್ರೆ ಕಾನೂನು ಇಲ್ಲ. ಅದಕ್ಕೆ ರೈತರ ಬೇಡಿಕೆ ಏನಪ್ಪ ಅಂತಂದ್ರೆ ಇವತ್ತು ನಮಗೆ ಕಾನೂನು ಮಾಡ್ರಿ ಅಂತೇಳಿ. ಉಳಿದ ದಿವಸ ರೈತ ಸೂಚನೆ ಬೇಕಾಗಿಲ್ಲ, ನಾವು ರೈತರು ಜಾಣಿದ್ದೀವಿ ಯಾವ ಸಮಯದಲ್ಲಿ ಯಾವ್ದು ಬರ್ತದೆ ಬೆಳಿಗ್ಗೆ ಏನೆಲ್ಲ ಗೊತ್ತದೆ ನಮಗೆ. ಮತ್ತು ನೀವು ಅದು ಬೇಕಾದ ನಮ್ಮ ಸರಿ ಕೂಡ ನಾವು ತೊಳಿದ್ವಿ, ಬಟ್ ನಮ್ಗೆ ಬೇಕಾಯ್ತು ಮಾರ್ಕೆಟ್ ಇಸ್ಕೊಡ್ರಿ. ನೀವು ಸಾಲ ಮನ್ನಾನು ಬೇಡ, ಮತ್ತೊಂದು ಬೇಡ, ನಾವು ಅದ್ರಾಗ ನಾವು ಆರಾಮ್ ಬದುಕ್ತೀವಿ ಅಂತ. ಹೇಗೆ ಬಡತನದಲ್ಲಿ ಬೆಳೆದು ಬಂದಂಥ ಬದುಕಿ ಬಂದಂಥ ರೈತರಿದ್ದಾರೆ ಇಲ್ಲ, ಅವ್ರಿಗೇನಪ್ಪ ಈ ಹೊಸ ಬಡತನ ಆಗೋದಿಲ್ಲ ಅನ್ನೋ ಸಾಮಾನ್ಯ ನಂಬಿಕೆ. ಅದನ್ನೂ ಆಗಲಿ, ಸ್ವಾಮೀಜಿಗಳು ಮಾತ್ರ ಭಾಳ ಒಳ್ಳೆ ಮಾತುಗಳು ಹೇಳಿದ್ದಾರೆ, ಅವ್ರು ಶ್ರೀಮಂತರು ಆಗಬೇಕು ಅಂತ ಹೇಳಿದ್ದಾರೆ, ಇದು ಒಳ್ಳೆಯ ಮನಸ್ಸು. ಅದೇ ರೀತಿ ಇದನ್ನು ಎಲ್ಲ ಅಲ್ಲಿ ವ್ಯಾಪಾರಸ್ಥರಿಗೆ ಸರ್ಕಾರಗಳಿಗೆ ಕನ್ವಿನ್ಸ್ ಮಾಡಿ ಹೇಳಿದರೆ ಭಾಳ ಉತ್ತಮ. ಮಾರ್ಕೆಟ್ ಮಾಡಿಕೊಡ್ರಪ್ಪ ಅವ್ರಿಗೆ ಅಂತೇಳಿ, ಎಮ್ ಎಸ್ ಪಿ ಅವ್ರಿಗೆ ಮಾಡಿಕೊಡ್ರಿ ಅಂತೇಳಿ. ನಮಗೆ ಸೂಟ್ ಬೇಡ ಅಂತ ರೈತರು ಎಷ್ಟು ಮಾಡಿ ಸಾಕು. ನಮಗೆ ಪ್ರತಿಯೊಂದು ಗ್ರಾಮಕ್ಕೆ ನೀರಿನ ವ್ಯವಸ್ಥೆ, ಒಂದು ಗೋಡಾವಣ, ಅದರ ಜೊತೆಗೆ ನಮ್ಮ ಹಳ್ಳಿಯ ನಮಗೆ ಮಾರ್ಕೆಟ್ ಆಗಿದೆ. ಇದು ಸಿಂಪಲ್ ಪಾಲಿಸಿ ಮಾಡಲ್ಲ. ಯಾಕಪ್ಪ ಅಂದರೆ ಸರ್ಕಾರಗಳು, ಅದರಲ್ಲೂ ಮೋದಿ ಸರ್ಕಾರ, ಒಬ್ಬ ಅದಾನಿ ಅಂತವ್ರಿಗೆ ಸಾಕಷ್ಟು ಗೋಡಾವನ್ ಕಟ್ಟಿಸ್ಕೊಟ್ಟದು. ಅಲ್ಲಿ ಹೋಗಿ ಇವರು ರೈತನ ಬೆಳೆ ತೊಗೊಳಾಗೋದು, ರೈತಗನ ಅದು ಮಾಡಿಕೊಟ್ರೆ ಅಂದರೆ ರೈತನ ಮಾರ್ಕೆಟ್ ಬಂದಾಗ ರೇಟ್ ಬಂದಾಗ ಮರ್ಕೋತಾನಲ್ಲ. ಪ್ರತಿಯೊಂದು ಹಳ್ಳಿಗೆ ಯಾಕೆ ಗೋಡಾವನ್ ಕಟ್ಟಬಾರ್ದು ಅಂತ ನೀವು ಸ್ವಾಮೀಜಿಯವರು ಇನ್ನುಳಿದ್ರು ಎಲ್ಲ ಪ್ರಶ್ನೆ ಮಾಡಿರಿ, ರೈತನ ಉಳಿಸ್ರಿ. ಮತ್ತು ಈಗ ನೀವು ಆ ದೇಶ ಹೆಜ್ಜೆ ಇಡ್ತಾ ಇದ್ದೀರಿ, ಅದ್ರ ಜೊತೆ ಇದೊಂದೊಂದು ಸರಿ ಅನಿಸದ ನಿಮಗೆ. ಇದು ಮೋಸ್ಟ್ಲಿ ಲೈಕ್ ಆಗ್ಬೋದು, ಲೈಕ್ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ಯಾಕಪ್ಪ ಅಂದ್ರೆ H16 ನ್ಯೂಸ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.